ಅಂತ ಆ ಜಾಗವನ್ನು ಕೊಡಬಾರ್ದು ನಾನು ಇವತ್ತು ಒಪ್ತೀವಿ. ಅದು ಅದರ ಪ್ರಾಂಗಣದ ಒಳಭಾಗದಲ್ಲಿರುವಂತಹ ಜಾಗವನ್ನು ಮಾತ್ರ ಮಂಗಳಾದೇವಿ ಕ್ಷೇತ್ರದ ಜಾತ್ರೆಯ ಸಂದರ್ಭದಲ್ಲಿ ವ್ಯಾಪಾರ ನಡೆಯುವಂಥದ್ದು ಅದು ಆ ರಸ್ತೆಯ ಮೇಲೆ ಸಾರ್ವಜನಿಕ ರಸ್ತೆಯ ಮೇಲೆ. ಸಾರ್ವಜನಿಕ ರಸ್ತೆ ಯಾವುದು ಅಂತ ಕೇಳಿದರೆ ಅದು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಜಾಗ. ಆ ಜಾಗವನ್ನು ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಮುಜರಾಯಿ ಇಲಾಖೆ ಇರ್ಬೋದು ಮತ್ತು ಪೊಲೀಸ್ ಇಲಾಖೆ ಈ ಬಗ್ಗೆ ಬಹಳ ನಿರ್ಲಕ್ಷ್ಯ ವಹಿಸಿದೆ. ಇದರಲ್ಲಿ ಏಕಪಕ್ಷೀಯ ನಿರ್ಧಾರಕ್ಕೆ ಬಿಟ್ಟಿರುವಂಥದ್ದು ಮತ್ತು ಮುಜರಾಯಿ ಇಲಾಖೆ ಆ ರೀತಿ ಏನೋ ಜಾಗವನ್ನು ಹಂಚಿಕೆ ಮಾಡುವುದಿದ್ರೆ ಆ ಒಂದು ನಿಟ್ಟಿನಲ್ಲಿ ಮುಜರಾಯಿ ಇಲಾಖೆ ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಅನ್ನ ಉಲ್ಲಂಘನೆ ಮಾಡಿದೆ. ಕರ್ನಾಟಕ ಬೀದಿ ಬದಿ ವ್ಯಾಪಾರ ನಿಯಮ ಮತ್ತು ಬೀದಿ ಬದಿ ವ್ಯಾಪಾರಸ್ಥರ ಜೀವನೋಪಾಯ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದೆ ಎನ್ನುವಂತ ಆರೋಪವನ್ನ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಏನು ಜಾತ್ರೆ ವ್ಯಾಪಾರಿಗಳಿಗೆ ನೀವು ಹಕ್ಕನ್ನು ನಿರಾಕರಿಸಿರುವಂತದ್ದು ಅವರ ಸಂವಿಧಾನದತ್ತವಾದಂತಹ ಬದುಕುವ ಹಕ್ಕನ್ನ ನಿರಾಕರಿಸಿದ್ದೀರಿ, ಅದಕ್ಕೆ ಜಿಲ್ಲಾಡಳಿತ ಹೊಣೆಯಾಗಿದೆ. ಕಳೆದ ವರ್ಷದವರೆಗೂ ಕೂಡ ಅಲ್ಲಿ ವ್ಯಾಪಾರ ಮಾಡ್ತಾ ಬಂದಿರುವಂತಹ ವ್ಯಾಪಾರಿಗಳು ಈ ವರ್ಷವೂ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಅವರಿಗೆ ಏನಾದರೂ ನಮಗೆ ಸಮಸ್ಯೆಗಳಾದರೆ ಅವರಿಗೆ ದೈಹಿಕವಾಗಿ ಹಲ್ಲೆ ನಡೆಸುವಂಥದ್ದು ಬೆದರಿಸುವಂತಹ ಕೃತ್ಯಗಳಾದರೆ ಅದಕ್ಕೆ ಪೊಲೀಸ್ ಇಲಾಖೆ ನೇರ ಹೊಣೆ ಆಗ್ತದೆ. ನಾವು ಇವತ್ತು ಪ್ರತಿಭಟನೆಗೆ ಅನುಮತಿಯನ್ನು ಕೇಳಿದರೆ ನಮ್ಮ ಕಮಿಷನರ್ ಅವರು ಆ ಅನುಮತಿಯನ್ನು ನಿರಾಕರಣೆ ಮಾಡ್ತಾರೆ. ನಾವೊಂದು ಸಾರ್ವಜನಿಕ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ ಕೆಲಸ ಮಾಡುವಂಥವರಿಗೆ ಗೌರವ ಕೊಡಲಿಕ್ಕೆ ಗೊತ್ತಿಲ್ಲದಂತಹ ನಮ್ಮ ಕಮಿಷನರ್ ಅವರಿಗೆ ಅಲ್ಲಿನ ಸಿಬ್ಬಂದಿಯೊಬ್ಬರು ಹಿಂದೂ ಎಂಡೋಮೆಂಟ್ ಆಕ್ಟ್ ಅನ್ನು ತೋರಿಸ್ತಾರೆ. ನಾವು ಹೇಳಿದ್ದೇನೆ ಇದು ಹಿಂದೂ ಎಂಡೋಮೆಂಟ್ ಆಕ್ಟ್ಗೆ ಬರುವಂತಹ ಜಾಗ ಅಲ್ಲ, ಇದು ಸ್ಟ್ರೀಟ್ ವೆಂಡಿಂಗ್ ಆಕ್ಟ್ ಮತ್ತು ಮುನ್ಸಿಪಲ್ ಆಕ್ಟ್ಗೆ ಬರುವಂತಹ ಜಾಗ ಆಗಿದೆ, ನಮಗೆ ಅವಕಾಶ ಕೊಡಬೇಕು ಅಂತ ಕೇಳಿದಾಗ ಅನುಮತಿ ಇಲ್ಲ ಅಂತ ಹೇಳಿ ಒಂದೇ ವಾಕ್ಯದಲ್ಲಿ ಹೇಳಿದ್ದಾರೆ. ನಾವು ಇವತ್ತು ಈ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಅನುಮತಿ ಅಗತ್ಯ ಇಲ್ಲ, ಅದು ನಮ್ಮ ಸಂವಿಧಾನದತ್ತವಾದಂತಹ ಹಕ್ಕು ಅಂತ ರೀತಿಯಲ್ಲಿ ನಾವು ಇವತ್ತು ಹೋರಾಟವನ್ನು ಮಾಡಿದ್ದೇವೆ. ಬಹಳ ನೋವು ಅಂತ ಹೇಳಿದ್ರೆ ನಾವು ಈ ಕರ್ನಾಟಕದಲ್ಲಿ ನಮಗೆ ಒಂದು ಜಾತ್ಯತೀತ ಸರ್ಕಾರ ಬರಬೇಕು, ಕೋಮುವಾದಿ ಸರ್ಕಾರ ಇಲ್ಲಿಂದ ತೊಲಗಬೇಕೆನ್ನುವ ಕಾರಣಕ್ಕಾಗಿ ನಾವು ಆ ಜಾತ್ಯತೀತ ಸರ್ಕಾರ ಬರಬೇಕಾದ್ರೆ ನಾವು ಬೆವರನ್ನ ಸುರಿಸಿದವರಿಗೆ ಬೀದಿಯಲ್ಲಿ ಕಣ್ಣೀರು ಬರುವಂತಹ ಪರಿಸ್ಥಿತಿಯನ್ನ ಸರ್ಕಾರ ಮಾಡಿದೆ. ನಮಗೆ ಬಹಳ ನೋವಿರುವಂತದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಗಂಡಸ್ತನ ಇದ್ದರೆ ನೀವು ಇಲ್ಲಿ ಮುಸ್ಲಿಮರಿಗೆ ಅವಕಾಶ ಮಾಡಿ ನಮ್ಮ ಕಣ್ಣಲ್ಲಿ ನೀರು ಬರುವಂತ ರೀತಿಯಲ್ಲಿ ಮಾಡಬೇಡಿ ಅಂತ ಈ ಮುಂದೆ ಸರ್ಕಾರ ಸಿದ್ದರಾಮಯ್ಯ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬಡವರಿಗೆ ಬದುಕಲಿಕ್ಕೆ ಅವಕಾಶವನ್ನ ಮಾಡಿಕೊಂಡು ಬಡ ಅನ್ನವನ್ನ ಬೇಯಿಸಲಿಕ್ಕೆ ನೀರನ್ನು ಇಟ್ಟು ಬಂದಂತಹ ಜಾತ್ರೆ ವ್ಯಾಪಾರಿಗಳು ಕಳೆದ ಒಂದು ವಾರದಿಂದ ಅಳಿತಾ ಇದ್ದಾರೆ, ಅವಕಾಶವನ್ನ ಮಾಡಿಕೊಡಿ ಅಂತ ನಾನು ಕೈ ಮುಗಿದು ಸರ್ಕಾರದಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಕಣ್ಣೀರು ಹಾಕುವಂತಹ ಅವಕಾಶವನ್ನು ಕೊಡಬೇಡಿ. ನೀವು ಏನು ಗ್ಯಾರಂಟಿಯನ್ನು ಕೊಡದಾದ್ರೆ ನಮಗೆ ಮೊದಲು ಬದುಕುವ ಗ್ಯಾರಂಟಿಯನ್ನು ಕೊಡಿ. ಸಿದ್ದರಾಮಯ್ಯ ಅವರೇ ಬದುಕುವ ಗ್ಯಾರಂಟಿಯನ್ನು ಕೊಟ್ಟರೆ ನಾವು ಬದುಕ್ತೀವಿ. ನಿಮ್ಮ ಬಿಟ್ಟು ಗ್ಯಾರಂಟಿಗಳು ಬೇಕಾಗಿಲ್ಲ. ನಾವು ಅನ್ನವನ್ನು ನೀಡಬೇಕಾದ್ರೆ ನಾವು ಬದುಕಬೇಕು, ಬದುಕಬೇಕಾದ್ರೆ ನಾವು ದುಡಿಬೇಕು, ಆ ಅವಕಾಶವನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಸರ್ಕಾರದ.